ಎರಡನೇ ವಿಚಾರ, ತೀರ್ಥಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಆಗಲೇ ಹೇಳಿ 4ನೇ ಬಾರಿ ಗೆದ್ದಿದ್ದೀರಿ, 5ನೇ ಬಾರಿ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರ, ನೀವು ಕೂಡ ಹೋರಾಟವನ್ನು ಕೊಡ್ತಾ ಇದ್ದೀರಿ, ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ, 3,000 ಕೋಟಿಗೆ ಅಧಿಕ ಹಣವನ್ನು ತಂದಿದ್ದೀನಿ ಅನುದಾನವನ್ನು ಎಲ್ಲವನ್ನು ಕೂಡ ಲೆಕ್ಕ ಕೊಡ್ತಾ ಇದ್ದೀರಿ. ವಿರೋಧಿಗಳು ನೆವರ್ ಎವರ್ ತೀರ್ಥಳ್ಳಿ ಬಾರಿ ಕಾಂಗ್ರೆಸ್ ಗೆಲ್ಲಿಸ್ತೀವಿ ಅಂತಾರಪ್ಪ. ಸರ್, ಯಾರು ಡಿಪಾಸಿಟ್ ಹೋಗುವಾಗಲೂ ಗೆಲ್ತೀವಿ ಅಂತಾನೆ ಹೇಳೋದು? ಇದೇನು ವಿಶ್ವಾಸದಿಂದ ವಿಶ್ವಾಸ ಬರುತ್ತಾ ಅವ್ರ ಕಾರ್ಯಕರ್ತರಿಗೆ? ಈಗ ಹಳ್ಳಿ ಹಳ್ಳಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೇಳ್ತಾ ಇದ್ದಾರೆ, ಏನಕ್ಕೆ ನಿಮ್ಗೆ ಓಟ್ ಕೊಡೋಕೆ ಹೇಳಿ, ಮೊದಲು ನೀವು ಮೊದಲನೇ ಚುನಾವಣೆ ಮೊದಲು ಗೆದ್ದಾಗ ನಿಮ್ಗೆ ಏನು ಮಾಡ್ತೀರಿ ಅಂತ ಕುತೂಹಲ ಇತ್ತು, ಭಾರಿ ಆಶ್ವಾಸನೆ ಕೊಟ್ಟಿದ್ದೀರಿ. 10 ವರ್ಷ ನೀವು MLA ಆಗಿದ್ದೀರಿ, 2.5 ವರ್ಷ ಮಂತ್ರಿ ಆಗಿದ್ದೀರಿ, ನಾವು ನೋಡಿಬಿಟ್ಟಿವಲ್ಲ, ಏನೂ ಮಾಡಲಿಲ್ವಲ್ಲ ನೀವು, ಇದನ್ನ ಹೇಳ್ತಾ ಇದ್ದಾರೆ ಊರೂರಿನಲ್ಲಿ ಜನ.